ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ವೇದ ಬ್ರಹ್ಮ ಜ್ಯೋತಿಷ್ಯ ಲೋಕಕ್ಕೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೆರಡು ಹೊಸ ವರ್ಷದಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ರೀತಿಯ ಒಂದು ಫಲಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸಂಚಿಕೆ ಈ ಎರಡು ಸಾವಿರದ ಇಪ್ಪತ್ತೆರಡು ಹೇಗೆಲ್ಲ ಇರುತ್ತೆ ನಾವು ಒಂದು ಜನರಲ್ ಆಗಿ ನೋಡೋದಾದರೆ ಯೂನಿವರ್ಸಲಲ್ಲಿ ಏನೆಲ್ಲ ಆಗ್ಬೋದು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮೊದಲು ನೋಡೋಣ ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ ಇವಾಗ ಜಾತಕದ ಪ್ರಕಾರ ನೋಡ್ಬೋದು ಕೆಲವರು ರಾಶಿ ಭವಿಷ್ಯ ಅಂತ ಹೇಳ್ತಾರೆ ಬಟ್ ರಾಶಿ ಭವಿಷ್ಯ ಅದು ಗ್ರಹ ಚೇಂಜ್ ಆದಂಗೆಲ್ಲ ಆಗುತ್ತೆ ಸೊ ಅದು ನ್ಯೂಮರಾಜಿಗೆ ಆ್ಯಡ್ ಆಗೋದಿಲ್ಲ ಹೊಸ ವರ್ಷದಲ್ಲಿ ಏನು ಚೇಂಜ್ ಆಗುತ್ತೆ ಸಂಖ್ಯೆಗಳು ಚೇಂಜ್ ಆಗುತ್ತೆ ಅಷ್ಟೇ ಅಲ್ವಾ ಎರಡು ಸಾವಿರದ ಇತ್ತು ಎರಡು ಸಾವಿರದ ಇಪ್ಪತ್ತೆರಡು ಬಂದಿದೆ ಸೊ ಹಂಗೇನೆ ಅದು ಅದು ಬೇರೆ ರೀತಿ ನೋಡಬೇಕಾಗುತ್ತೆ ರಾಶಿ ಭವಿಷ್ಯ ಆಗಿರ್ಬೋದು ಲಗ್ನ ಭವಿಷ್ಯ ಆಗಿರ್ಬೋದು ಬೇರೆ ಇದೆಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತೆರಡು ಯಾವ ರೀತಿ ಇರುತ್ತೆ ಅದು ಅದು ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಮೊದಲೇದಾಗಿ ನಾವು ಇದರಲ್ಲಿ ಎರಡು ಭಾಗ ಇರುತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಒಂದು ವೈಯಕ್ತಿಕ ಜಾತಕದ ಮೇಲೆ ಹೇಗೆ ಅವಲಂಬಿತವಾಗಬೇಕು ಈ ಸಂಖ್ಯಾಶಾಸ್ತ್ರವನ್ನು ಇಟ್ಕೊಂಡು ಅನ್ನೋದು ಮತ್ತು ಯೂನಿವರ್ಸಲ್ ಆಗಿ ಅಂದರೆ ಬೇರೆ ಬೇರೆ ಒಂದು ಪ್ರಪಂಚದ ಭವಿಷ್ಯವನ್ನು ಹೇಗೆ ಇದರಲ್ಲಿ ನೋಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಎರಡು ಸಾವಿರದ ಇಪ್ಪತ್ತೆರಡು ಹೇಗೆಲ್ಲ ನಾವು ಅನಲೈಸ್ ಮಾಡ್ಬೋದು ಸಂಖ್ಯಾಶಾಸ್ತ್ರದ ಪ್ರಕಾರ ತಗೊಂಡ್ರೆ ಭಾಗ್ಯ ಸಂಖ್ಯೆ ನಮಗೆ ಕೂಡಿದಾಗ ಆರು ಅನ್ನೋ ಸಂಖ್ಯೆ ಬರುತ್ತೆ ಇದು ಫಿರಮಿಡ್ ಸಂಖ್ಯೆ ಅಂತ ಬರುತ್ತೆ ಇಲ್ಲಿ ಸೊ ಎಲ್ಲ ಕೂಡಿದಾಗ ಒಂದು ಫಿರಮಿಡ್ ಸಂಖ್ಯೆ ಬರುತ್ತೆ ಸೊ ಆ ಫಿರಮಿಡ್ ಸಂಖ್ಯೆ ಏನು ಬರುತ್ತೆ ಅನ್ನೋದು ನಾವು ನೋಡೋದಾದರೆ ಒಂದು ಅನ್ನೋ ಸಂಖ್ಯೆ ಈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಫಿರಮಿಡ್ ಆಗಿ ಉಂಟಾಗುತ್ತೆ ಸೊ ಹಂಗಾಗಿ ನಾವು ಇದನ್ನು ಯಾವ ರೀತಿ ಅನಲೈಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಹಾಗೆಯೇ ಇಲ್ಲಿ ಝೀರೋ ಇದೆ ಸೊ ಈ ಝೀರೋನ ನಾವು ಎರಡು ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಈ ಝೀರೋಗೆ ಒಂದು ಗ್ರಹ ಆಳ್ವಿಕೆ ಮಾಡುತ್ತೆ ಅದರ ಪ್ರಕಾರನೂ ಒಂದು ಅನಲೈಸ್ ಮಾಡಬೇಕಾಗುತ್ತೆ ಅದು ಮತ್ತು ಇದನ್ನು ಎರಡನ್ನೂ ಕಂಬೈನ್ ಮಾಡಿ ನಾನು ಪ್ರೊಡಕ್ಷನ್ನ ಇಲ್ಲಿ ತಗೊಳ್ತಾ ಇದ್ದೀನಿ ಸೊ ಇದು ಎರಡು ಸಾವಿರದ ಇಪ್ಪತ್ತೆರಡು ಅನ್ನೋ ವರ್ಷ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಹೊಸದಾದ ಒಂದು ರೂಲ್ಸ್ ಬರಬಹುದು ಮತ್ತು ತಂದೆ ಕಡೆಯಿಂದ ತುಂಬ ಬೆನಿಫಿಟ್ ಸಿಗುವಂಥದ್ದು ಹೆಣ್ಣು ಮಕ್ಕಳು ತುಂಬ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳ್ಬೋದು ಒಂದು ಅಧಿಕಾರ ಚಲಾಯಿಸುವಂತಹ ಒಂದು ವರ್ಷ ಅಂತ ಹೇಳ್ಬೋದು ಸ್ತ್ರೀಯರಿಗಾಗಿ ಹೊಸ ಕಾಯ್ದೆಗಳು ಕಾನೂನುಗಳು ಬರಬಹುದು ಅಂತ ಹೇಳ್ತೇವೆ ಹಾಗೆಯೇ ಈ ವರ್ಷ ಫ್ಯಾಷನ್ ಇಂಡಸ್ಟ್ರೀಸ್ ಎಲ್ಲ ಏನಿದೆ ಒಂದು ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟು ಬ್ಯೂಟಿ ಪಾರ್ಲರು ಬ್ಯೂಟಿಗೆ ಸಂಬಂಧಪಟ್ಟಿದ್ದು ಮತ್ತು ಸೌಂದರ್ಯ ಫೀಲ್ಡು ಈ ಟೈಲರು ಮತ್ತು ಈ ಏನು ಹೇಳ್ತೀವಿ ಈ ಫ್ಯಾಷನ್ ಇಂಡಸ್ಟ್ರೀಸು ಇದು ತುಂಬಾ ಒಂದು ಡಿಮ್ಯಾಂಡ್ ಆಗುತ್ತೆ ಮತ್ತು ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಗ್ರೋಥ್ ಆಗುತ್ತೆ ಅಂತ ಹೇಳ್ಬೋದು ಅವರಿಗೆ ತುಂಬಾ ಈ ವರ್ಷದಲ್ಲಿ ತುಂಬ ಲಾಭ ಇದೆ ಅಂತ ಹೇಳ್ಬೋದು ನೇಮ್ ಆ್ಯಂಡ್ ಫೇಮು ಮತ್ತು ತುಂಬ ವಿಧ ವಿಧವಾದ ಒಂದು ಅನೇಕ ರೀತಿಯಲ್ಲೆಲ್ಲ ಇವರು ಗ್ರೋತ್ ಆಗ್ತಾರೆ ಅಂತ ಹೇಳ್ಬೋದು ಹಾಗೆಯೇ ಈ ವರ್ಷದಲ್ಲಿ ಹೇರ್ ಲಾಸಸ್ ಕಂಪ್ಲೇಂಟು ಜಾಸ್ತಿ ಆಗುತ್ತೆ ಪುರುಷರಲ್ಲಿ ಹೇರ್ ಲಾಸಸ್ಸು ಕಂಪ್ಲೇಂಟ್ಗಳು ನಾವು ನೋಡೋದಾದರೆ ತುಂಬಾ ವರ್ಷದಿಂದ ಇದೆ ಬಟ್ ಈ ವರ್ಷದಲ್ಲಿ ಅದು ಸ್ವಲ್ಪ ಜಾಸ್ತಿ ಕಾಣಿಸ್ಬೋದು ಅಂತ ಹೇಳ್ಬೋದು ಹಾಗೆಯೇ ಲಕ್ಸುರಿ ವೆಹಿಕಲ್ಸ್ ಮತ್ತೆ ಒಂದು ಬ್ಯೂಟಿಫುಲ್ ಸ್ಟೆಚರಿಂತಹ ಕಾರುಗಳು ಆಗಿರ್ಬೋದು ಬೈಕ್ಗಳಾಗ್ಬೋದು ಮಾರ್ಕೆಟ್ ಅಲ್ಲಿ ಲಗ್ಗೆ ಇಡುತ್ತೆ ಅಂತ ಹೇಳ್ಬೋದು ಡಿಫ್ರೆಂಟಾಗಿ ಆಗಿ ತುಂಬ ಆಕರ್ಷಿಸುವಂತಹ ವಸ್ತುಗಳು ವಾಹನಗಳು ಪರಿಚಯ ಆಗುತ್ತೆ ಆ ವರ್ಷದಲ್ಲಿ ತುಂಬಾ ಒಂದು ಏನು ಹೇಳ್ತೀವಿ ಲಗ್ಗೆ ಇಡುತ್ತೆ ಅಂತ ಹೇಳ್ಬೋದು ಕಳೆದ ಒಂದು ಎರಡು ಮೂರು ವರ್ಷ ಎರಡು ವರ್ಷದಿಂದ ಈ ಆರ್ಟಿಸ್ಟ್ಗಳು ಕಲಾವಿದರು ಒಂದು ಚಲನಚಿತ್ರ ಇಂಡಸ್ಟ್ರೀಸ್ಗೆ ತುಂಬ ಕೆಲವೊಂದು ಕೆಲವೊಂದು ವಿಷಯಗಳಲ್ಲಿ ಸಫರ್ ಆಗಿತ್ತು ಕೆಲವು ಕೆಲವು ವಿಚಾರಗಳು ಇದರಿಂದ ಬಟ್ ಈ ಎರಡು ಸಾವಿರದ ಇಪ್ಪತ್ತೆರಡು ತುಂಬಾ ಒಂದು ಶುಭ ಸಮಯ ಅಂತ ಹೇಳ್ಬೋದು ಅದರಲ್ಲಿ ವಿಶೇಷವಾಗಿ ಅನೇಕ ಜನ ಅನೇಕ ಕಡೆಯಲ್ಲಿ ಹೊಸ ಪ್ರತಿಭೆಗಳು ಮಿಂಚುತ್ತಾರೆ ಅಂತ ಹೇಳ್ಬೋದು ಹೊಸ ಕಲಾವಿದರು ಅನೇಕ ಸಂಖ್ಯೆಯಲ್ಲಿ ಆಸಕ್ತಿ ತೋರಿಸ್ತಾರೆ ಒಂದು ಆರ್ಟಿಸ್ಟ್ ಫೀಲ್ಡು ಅಂತ ಏನು ಹೇಳ್ತೀವಿ ಪವರ್ ಆಫ್ ಆರ್ಟಿಸ್ಟ್ ಅಥವಾ ಅಟ್ರಾಕ್ಷನ್ಗೆ ಒಳಗಾಗ್ತಾರೆ ಅಂತ ಹೇಳ್ಬೋದು ಈ ಸಿನಿಮಾ ಎನಿ ಕೈಂಡ್ ಆಫ್ ಆರ್ಟಿಸ್ಟ್ ಫೀಲ್ಡು ತುಂಬ ಚೆನ್ನಾಗಿ ಗ್ರೋತ್ ಆಗುವಂತಹ ಸಮಯ ಈ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಹೇಳ್ಬೋದು ಸೊ ಹಾಗೆಯೇ ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ನೆಗೆಟಿವ್ಸು ನೋಡೋದಾದರೆ ಪುರುಷರಲ್ಲಿ ಸಂತಾನ ಸಮಸ್ಯೆಗಳು ಉದ್ಭವ ಆಗುವಂತಹ ಸಂಭವ ಹೆಚ್ಚಾಗಿ ಕಾಣಿಸುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೆಡಿಕಲ್ ರೆಕಾರ್ಡ್ ಪ್ರಕಾರ ಸೊ ನಾವು ಇದುವರೆಗೂ ನೋಡಿರೋಂಥದ್ದು ಸ್ತ್ರೀಯರಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಸಂತಾನ ಸಮಸ್ಯೆಯಲ್ಲಿ ಅಂತ ಅದರಲ್ಲಿ ಮೇಜರಾಗಿ ಮೇಲ್ ತುಂಬ ಸಫರ್ ಮಾಡ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಅದು ಒಂದು ಸ್ಪರ್ಮ್ ಕೌಂಟ್ ಅನ್ನೋದರಲ್ಲಿ ಪ್ರಾಬ್ಲಮ್ಗಳು ಹೆಚ್ಚಾಗಿ ಹೈಲೈಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೇಲ್ ಪುರುಷರಲ್ಲಿ ಹೈಯೆಸ್ಟ್ ಸ್ಪರ್ಮ್ ಕೌಂಟು ಪ್ರಾಬ್ಲಮ್ಮು ಉಂಟಾಗುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಪ್ರೊಡಕ್ಷನ್ ಸಂಖ್ಯಾಶಾಸ್ತ್ರ ಪ್ರಕಾರ ನೋಡ್ಬೋದು ಸೊ ಹಾಗೆಯೇ ಸರ್ಕಾರ ಉದ್ಯೋಗದಲ್ಲಿ ಯಾರೆಲ್ಲ ಇರ್ತಾರೋ ಅವರಿಗೆ ಸ್ವಲ್ಪ ಸಫರ್ ಇರುತ್ತೆ ಮತ್ತು ಸರ್ಕಾರ ಅಂತ ಏನು ಹೇಳ್ತೀವಿ ಗೋರ್ಮೆಂಟ್ ವಿಚಾರದಲ್ಲಿ ಗೋರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ನಾಚಿಕೆ ಆಗುವಂತಹ ಕೆಲಸಗಳು ಸಂಭವ ಆಗುವಂಥದ್ದು ಸಂಭವಿಸಬಹುದು ಸೊ ಇದೊಂದು ಹಾಗೆಯೇ ಈ ವರ್ಷದಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರೊಡಕ್ಷನ್ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾರಿಗೆಲ್ಲ ಸ್ತ್ರೀ ಜನನ ಆಗುತ್ತೋ ಅಂದರೆ ಹೆಣ್ಣು ಮಗುವಿನ ಜನನ ಆಗುತ್ತೋ ಅವರಿಗೆಲ್ಲ ತುಂಬ ಅದೃಷ್ಟವಿದೆ ಅವರ ಮನೆಯಲ್ಲಿ ದರಿದ್ರ ನಾಶ ಆಗುತ್ತೆ ಅಂತ ಹೇಳ್ಬೋದು ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ತ್ರೀಯರು ಅನೇಕ ರೀತಿಯಲ್ಲಿ ಸ್ಟ್ರಾಂಗ್ ಆಗ್ತಾರೆ ಮತ್ತೆ ಅನೇಕ ಪ್ರಯಾಣಗಳನ್ನು ಮಾಡ್ತಾರೆ ಸ್ತ್ರೀ ಶಕ್ತಿ ಅನ್ನೋದು ತುಂಬ ಹೆಚ್ಚಾಗಿ ಕಂಡುಬರುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತ ಹೇಳ್ಬೋದು ತುಂಬ ಅದೃಷ್ಟ ತುಂಬ ಲಕ್ಕು ಮತ್ತೆ ಅನೇಕ ರೀತಿಯ ಒಂದು ಪ್ರಯಾಣಗಳು ಅನೇಕ ರೀತಿಯ ಒಂದು ಸವಲತ್ತುಗಳು ಎಲ್ಲ ಸ್ತ್ರೀಯರಿಗಾಗಿ ಎರಡು ಸಾವಿರದ ಇಪ್ಪತ್ತೆರಡು ತುಂಬಾ ಲಾಭದಾಯಕ ಆಗಿದೆ ಯಾಕೆಂದ್ರೆ ಫ್ಯಾಷನ್ ಇಂಡಸ್ಟ್ರೀಸು ಟೈಲರು ಇವೆಲ್ಲ ನಮಗೆ ಇಲ್ಲಿ ಕಾಂಬಿನೇಷನ್ ಬರೋದು ಶುಕ್ರನ ಒಂದು ಗ್ರಹದಲ್ಲಿ ಬರೋದ್ರಿಂದ ಅವರಿಗೆ ತುಂಬಾ ಒಂದು ಶುಭವಾದ ಸಮಯ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯೂನಿವರ್ಸಲ್ ಆಗಿ ಇದು ಜನರಲ್ ಆಗಿ ಎಲ್ಲರಿಗೂ ಅನ್ವಯಿಸುವಂಥದ್ದು ಆ ಒಂದು ಕ್ಯಾಟಗರಿಯಲ್ಲಿ ಆ ಪ್ರೊಫೋಷನಲ್ಲಿ ಇರೋವರಿಗೆ ತುಂಬಾ ಒಂದು ಕಲಾವಿದರು ಶುಕ್ರನ ಒಂದು ಕಾರಕತ್ವದಲ್ಲಿ ಏನೆಲ್ಲ ಬರುತ್ತೋ ಅದರಲ್ಲೆಲ್ಲ ನೇಮ್ ಅಂಡ್ ಫೇಮ್ ಸಿಗುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಹೇಳ್ಬೋದು ಇನ್ನೂ ತುಂಬ ಇದೆ ಕಾರಕತ್ವಗಳು ನಾನು ಮೇಜರಾಗಿ ಇರುವಂಥದ್ದನ್ನು ತಗೊಂಡಿದ್ದೀನಿ ಸೊ ಓಕೆ ಹಾಗೆಯೇ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಿಳೆಯರಿಗೋಸ್ಕರ ಒಂದು ವಿಶೇಷವಾದ ಯೋಜನೆಗಳು ಮಹಿಳಾ ಯೋಜನೆಗಳು ಈ ಸ್ತ್ರೀ ಶಕ್ತಿ ಅಂತ ಏನೆಲ್ಲ ಹೇಳ್ತೀವಿ ಮತ್ತು ಈ ಅನೇಕ ರೀತಿಯ ರೂಲ್ಸ್ಗಳನ್ನು ಸರ್ಕಾರದವರು ಮಹಿಳೆಯರಿಗೋಸ್ಕರ ಅವರ ಅಭಿವೃದ್ಧಿಗೋಸ್ಕರ ಅನೇಕ ರೀತಿಯ ಯೋಜನೆಗಳನ್ನು ತರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅಂತ ಹೇಳ್ಬೋದು ಸೊ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಈ ಸಂಸಾರದಲ್ಲಿ ಗಂಡ ಹೆಂಡತಿ ನಡುವೆ ಫೈನಾನ್ಷಿಯಲ್ ಇಶ್ಯೂಸು ಕಂಡು ಬರುತ್ತೆ ಅಂತ ಹೇಳ್ಬೋದು ಎಲ್ಲರಿಗೂ ತಗೊಳ್ಳೋದಿಕ್ಕೆ ಇದು ಯೂನಿವರ್ಸಲ್ ಆಗಿ ಆಗುತ್ತೆ ಬಟ್ ಅವರವ್ರ ಜಾತಕದ ಮೇಲೆ ಅದೇನಾದರೂ ಆ ಕಾಂಬಿನೇಷನ್ ಇತ್ತಂದ್ರೆ ಇನ್ನೂ ಹೆಚ್ಚಾಗಿ ಕಂಡು ಬರುತ್ತೆ ಸೊ ಒಂದು ಯೂನಿವರ್ಸಲ್ ಆಗಿ ಈ ರೀತಿಯಲ್ಲಿ ನಾವು ಹೇಳ್ಬೋದು ಅಂದ್ರೆ ಫೈನಾನ್ಷಿಯಲ್ ವಿಷಯದಲ್ಲಿ ಅಂದ್ರೆ ಇವ್ರಿಗೆ ಗೊತ್ತಿಲ್ಲದಂಗೆ ಬೇರೆಯವ್ರಿಗೆ ಕೊಟ್ಬಿಡೋದು ಈ ತರವೆಲ್ಲ ಚೀಟಿ ವ್ಯವಹಾರದಲ್ಲಿ ಏನಾದ್ರೂ ಇದು ಮಾಡ್ಕೊಳ್ಳೋದು ಒಟ್ಟಾರೆ ಫೈನಾನ್ಷಿಯಲ್ ಇಶ್ಯೂಸು ಯಾಕೆಂದರೆ ಇವರಿಗೆ ಅಮೌಂಟ್ ಎಲ್ಲ ಇದಾದಾಗ ಇವ್ರಿಗೆ ಗೊತ್ತಿಲ್ಲದಂಗೆ ಬೇರೆ ಕಡೆ ಶಿಫ್ಟ್ ಮಾಡೋದು ಇವೆಲ್ಲ ಕೆಲವೊಂದು ಆಗುವಂತಹ ಸಂಭವ ಸೊ ಇದು ಎರಡು ಸಾವಿರದ ಇಪ್ಪತ್ತೆರಡು ಯೂನಿವರ್ಸಲ್ ಆಗಿ ಒಂದು ಜನರಲ್ ಪ್ರೊಡಕ್ಷನನ್ನು ನನಗೆ ನಾನು ನೋಡಿದ ಮಟ್ಟಿಗೆ ನನ್ನ ಪ್ರೊಡಕ್ಷನ್ ಪ್ರಕಾರ ಇದನ್ನು ಹೇಳಿದ್ದೇನೆ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಸಂಖ್ಯೆಗಳು ಅದೃಷ್ಟದಾಯಕವಾಗಿರುತ್ತೆ ಯಾವ ಸಂಖ್ಯೆಗಳು ದುರಾದೃಷ್ಟವಾಗಿರುತ್ತೆ ಮಿರಾಕಲ್ ನಂಬರ್ಸ್ ಯಾವುದು ನ್ಯೂಟ್ರಲ್ ನಂಬರ್ಸ್ ಯಾವುದು ಲಕ್ಕಿ ನಂಬರ್ಸ್ ಯಾವುದು ಅದರ ಬಗ್ಗೆ ಇವತ್ತು ನಾವು ನೋಡೋಣ ಸೊ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೆರಡು ಅನ್ನೋ ವರ್ಷ ಯಾವ್ಯಾವ ಸಂಖ್ಯೆಗಳು ಮಿರಾಕಲ್ ಆಗಿ ವರ್ಕ್ ಆಗೋವಂತಹದ್ದು ಮಿರಾಕಲ್ ಅಂತಂದರೆ ಒಂದು ಅಂದ್ರೆ ಈ ಮಾಧ್ಯಮದವರಿಗೆ ಈ ನ್ಯೂಸ್ ಚಾನಲ್ಗೆ ತುಂಬಾ ಒಂದು ಮಿರಾಕಲ್ ವಿಷಯಗಳು ಸಿಗುವಂಥದ್ದು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಯೂನಿವರ್ಸಲಲ್ಲಿ ಒಂದು ಈವೆಂಟ್ಸ್ ಘಟನೆಗಳು ನಡೆಯುವಂಥದ್ದು ವಿಚಿತ್ರವಾದ ಘಟನೆಗಳು ನಾವು ಕೇಳ್ತಾಯಿರ್ತೀವಿ ತೆರಡರಲ್ಲಿ ಯಾವ ಥರ ಅಂದರೆ ಯಾವ ಸಂಖ್ಯೆ ಅಂದರೆ ಎಂಟನೇ ನಂಬರು ಇಪ್ಪತ್ತೆಂಟನೇ ನಂಬರು ಹದಿನೆಂಟನೇ ನಂಬರು ಅಂದರೆ ಈ ದಿನಾಂಕಗಳು ಆಗಸ್ಟ್ ತಿಂಗಳು ಆಗಿರ್ಬೋದು ಒಟ್ಟು ಎಂಟು ಎಲ್ಲೆಲ್ಲಿ ಪಾಸ್ ಆಗುತ್ತೋ ಅಲ್ಲಿ ಸ್ವಲ್ಪ ಮಿರಾಕಲ್ಲು ನಡೆಯುತ್ತೆ ಅಂತ ಹೇಳ್ಬೋದು ಮತ್ತು ನಾಲ್ಕನೇ ನಂಬರು ಹದಿನಾಲ್ಕನೇ ನಂಬರು ಓಕೆ ಹದಿಮೂರನೇ ನಂಬರು ಮೂವತ್ತೊಂದನೇ ನಂಬರು ಒಂಬತ್ತು ಮತ್ತು ಇಪ್ಪತ್ತೆರಡು ಈ ಸಂಖ್ಯೆಗಳು ಈ ವರ್ಷದಲ್ಲಿ ಮಿರಾಕಲ್ ನ್ಯೂಸ್ನ ತರುವಂತಹ ಒಂದು ಸಂಖ್ಯೆಗಳು ಅಂತ ನಾವು ಇಲ್ಲಿ ಹೇಳಬಹುದು ಸೊ ಹಾಗೇ ಲಕ್ಕಿ ನಂಬರ್ಸು ಲಕ್ಕಿ ನಂಬರ್ಸ್ ಯಾವುದು ಈ ವರ್ಷದಲ್ಲಿ ಅನ್ನೋದಾದರೆ ಲಕ್ಕಿ ನಂಬರ್ಸ್ ಲಕ್ಕಿ ನಂಬರ್ಸ್ ಯೂನಿವರ್ಸಲ್ ಆಗಿ ಜನರಲ್ಲಾಗಿ ಇದು ವೈಯಕ್ತಿಕ ವರ್ಷಗಳು ವೈಯಕ್ತಿಕವಾಗಿ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಆಮೇಲೆ ತಿಳಿಸ್ಕೊಡ್ತೀನಿ ಆಲ್ಮೋಸ್ಟ್ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲೆಲ್ಲ ತುಂಬಾ ವಿಚಾರಗಳನ್ನು ಹೇಳ್ಕೊಟ್ಟಿದ್ದೀನಿ ಸಂಖ್ಯಾಶ ಆದರೆ ಹೇಗೆ ಪ್ರೊಡಕ್ಷನ್ ತಗೊಳ್ಳೋದು ಮತ್ತು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದು ಎರಡು ಸಾವಿರದ ಇಪ್ಪತ್ತೊಂದರದ್ದು ಪ್ರೊಡಕ್ಷನ್ ಯಾರಾದರೂ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಕೊಟ್ಟಿರ್ತೀನಿ ಅದನ್ನು ನೋಡ್ಬೋದು ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ನಮ್ಮ ಒಂದು ಜಾತಕವನ್ನು ನಾವೇ ನೋಡ್ಕೊಳ್ಳೋದು ಹೇಗೆ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಸಂಖ್ಯಾಶಾತ್ರ ಹೇಗೆ ಒಂದು ನಮಗೆ ಪರಿಣಾಮ ಉಂಟು ಮಾಡುತ್ತೆ ಎಷ್ಟರ ಮಟ್ಟಿಗೆ ವೈಬ್ರೇಷನ್ ಸಿಗುತ್ತೆ ಅನ್ನೋದೆಲ್ಲ ಆದರೆ ಆ ವಿಡಿಯೋದಲ್ಲೂ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ಈ ಎರಡು ಸಾವಿರದ ಇಪ್ಪತ್ತೆರಡು ವೈಯಕ್ತಿಕ ವರ್ಷ ತೆಗೆಯೋದು ಹೇಗೆ ಹೇಗೆ ನೋಡ್ಕೊಳ್ಳೋದು ಏನೆಲ್ಲ ಪ್ರೊಡಕ್ಷನ್ಸ್ ಬರುತ್ತೆ ಸೊ ಅದನ್ನು ಸಹ ಕವರ್ ಮಾಡ್ತೀನಿ ಓಕೆ ಲಕ್ಕಿ ನಂಬರ್ಸು ಅಂತ ಬಂದಾಗ ಐದನೇ ನಂಬರು ಹದಿನೈದನೇ ನಂಬರು ಇಪ್ಪತ್ತೈದನೇ ನಂಬರು ಏಳನೇ ನಂಬರು ಇಪ್ಪತ್ತೇಳನೇ ನಂಬರು ಹದಿನಾರನೇ ನಂಬರು ಇಪ್ಪತ್ತನೇ ನಂಬರು ಮತ್ತು ಆರನೇ ನಂಬರು ಎರಡನೇ ನಂಬರು ಈ ಸಂಖ್ಯೆಗಳು ತುಂಬ ಗುಡ್ ನಂಬರ್ ಅಂತ ಹೇಳಬಹುದು ಒಳ್ಳೆ ನ್ಯೂಸ್ ಬರ್ಬೋದು ಅಥವಾ ಒಳ್ಳೆಯದಾಗ್ಬೋದು ಇದು ಜನ್ಮ ದಿನ ದಿನಾಂಕಗಳಲ್ಲಿ ಈ ಡೇಟ್ಗಳಲ್ಲಿ ಹುಟ್ಟಿದವರಿಗೆ ಸಹ ನೀವು ತಗೋಬಹುದು ಯಾವ ರೀತಿ ಉಂಟಾಗುತ್ತೆ ಅನ್ನೋದು ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಸಲ ನೋಡಿಕೊಂಡು ಇದು ಹೇಗೆ ಮ್ಯಾಚ್ ಆಗುತ್ತೆ ಅಂತ ನೀವು ನೀವೇ ನೋಡ್ಕೋಬೋದು ಸೊ ಇದರಲ್ಲಿ ನನಗೆ ತೋಚಿದ ಮಟ್ಟಿಗೆ ನಾನು ಹೇಳುವಂತಹ ಪ್ರಯತ್ನನ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಹೇಗಿರುತ್ತೆ ಸಂಕೇತದ ಪ್ರಕಾರ ಅನ್ನೋದು ಕಮೆಂಟ್ಸ್ಗಳು ಬಂದಿದೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಓಕೆ ಸೊ ನೆಕ್ಸ್ಟು ನ್ಯೂಟ್ರಲ್ ನಂಬರ್ಸು ಅಂದರೆ ಮಿಶ್ರ ಫಲ ಕೊಡುವಂತಹ ನಂಬರ್ಸು ಯಾವುದು ನ್ಯೂಟ್ರಲ್ ನ್ಯೂಟ್ರಲ್ ನಂಬರ್ಸು ನಾವು ತಗೊಂಡ್ರೆ ಮಿಶ್ರ ಫಲ ಕೊಡುವಂಥದ್ದು ಇಪ್ಪತ್ತಾರು ಹನ್ನೆರಡು ಇಪ್ಪತ್ತೊಂದು ಹದಿನೇಳು ಒಂದು ಮತ್ತು ಹತ್ತು ಹತ್ತೊಂಬತ್ತು ದೆನ್ ಹನ್ನೊಂದು ಇಪ್ಪತ್ತೊಂಬತ್ತು ನೆಕ್ಸ್ಟು ಮೂರು ಮೂವತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದು ಮಿಶ್ರಫಲ ಕೊಡುತ್ತೆ ಆಗ್ತಾಯಿತ್ತುವಲ್ಲ ಲಕ್ಕಿ ನಂಬರ್ಸು ಮಿಶ್ರಫಲ ಮತ್ತು ಮಿರಾಕಲ್ ನಂಬರ್ಸು ಡೇಂಜರಸ್ ಅಂತಾದರೂ ತೊಗೋಬೋದು ಮಿರಾಕಲ್ ಅಂತ ತೊಗೋಬೋದು ಬ್ಯಾಡ್ ಅಂತಾದರೂ ತಗೋಬೋದು ಮಿರಾಕಲ್ಲನ್ನು ಕೊಡುವಂತಹ ಸಂಖ್ಯೆಗಳು ಓಕೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾವು ಇದುವರೆಗೂ ಯೂನಿವರ್ಸಲಾಗಿ ಹೇಗೆಲ್ಲ ಇರುತ್ತೆ ಅಂತ ನೋಡಿದ್ದೀವಿ ಇವಾಗ ವೈಯಿಕ ವರ್ಷ ಹೇಗೆ ನಾವು ನೋಡ್ಬೋದು ಅನ್ನೋದಾದರೆ ಉದಾಹರಣೆ ಜಾತಕ ಯಾವುದಾದ್ರು ತಗೊಂಡ್ರೆ ಯಾರಾದರೂ ಇಪ್ಪತ್ತಾರನೇ ತಾರೀಕು ಹುಟ್ಟಿದ್ದಾರೆ ಮೂರನೇ ತಿಂಗಳಲ್ಲಿ ಹುಟ್ಟಿದ್ದಾರೆ ಓಕೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹುಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಸೊ ಈಗ ಎಲ್ಲ ನಾವು ಕೂಡಿದಾಗ ತರ್ಟಿ ಸೆವೆನ್ ಬರುತ್ತೆ ಸಿಂಗಲ್ ಡಿಜಿಟ್ ಮಾಡಿದಾಗ ಒಂದು ಅನ್ನೋದು ಬರುತ್ತೆ ಸೊ ಇದು ಏನು ಕಾಂಬಿನೇಷನ್ ಆಗುತ್ತೆ ಏಯ್ಟ್ ಆ್ಯಂಡ್ ಒನ್ ಕಾಂಬಿನೇಷನ್ ಆಗುತ್ತೆ ಅರ್ಥ ಆಯ್ತಲ್ವಾ ಸೊ ಹಂಗೇ ವೈಯಕ್ತಿಕ ವರ್ಷವನ್ನು ಹೇಗೆ ತೆಗಿಬೇಕು ಅಂತಂದರೆ ಇಲ್ಲಿ ನಾವು ಇಸ್ವಿನ್ ಮಾತ್ರ ಚೇಂಜ್ ಮಾಡಬೇಕು ಈ ವರ್ಷದ ತಾನೇ ನಾವು ನೋಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೆರಡು ಹೆಂಗಿದೆ ಅಂತ ನೋಡಬೇಕು ಅವಾಗ ಏನು ಮಾಡಬೇಕು ಈ ಇಸ್ವಿನ್ ತಗೋಬೇಕು ತಿಂಗಳದ ಬಗ್ಗೆ ನೋಡಬೇಕು ಅಂದರೆ ಇದನ್ನು ಚೇಂಜ್ ಮಾಡಬೇಕು ಅರ್ಥ ಆಯ್ತಲ್ವಾ ಅವತ್ತಿನ ಒಂದು ದಿನ ಹೇಗಿದೆ ಅವತ್ತಿನ ತಿಂಗಳು ಹೇಗಿದೆ ಇವೆಲ್ಲ ತಕ್ಕ ಮಟ್ಟಿಗೆ ಸಂಖ್ಯಾಶಾಸ್ತ್ರ ಪ್ರಕಾರ ಪ್ರೊಡೆಕ್ಟ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ಸೊ ಹಂಗಾಗಿ ಇಲ್ಲಿ ನಾವು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಈ ಥರ ತಗೋಬೇಕು ಓಕೆ ನಮ್ಮ ಡೇಟು ಜನ್ಮ ದಿನಾಂಕ ಜನ್ಮ ತಿಂಗಳು ಮತ್ತು ಈ ವರ್ಷದ್ದು ಯಾವ ವರ್ಷದ್ದು ನೋಡಬೇಕು ಆ ವರ್ಷದ್ದು ಇಲ್ಲಿ ಹಾಕೋಬೋದು ಹಾಕ್ಕೊಂಡು ಇದನ್ನು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದು ನೋಡಬೇಕಾಗುತ್ತೆ ಸೊ ಓಕೆ ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಹದಿನೇಳು ಬರುತ್ತೆ ಇದನ್ನು ಸಿಂಗಲ್ ಡಿಜಿಟ್ ಮಾಡಿದ್ರೆ ಎಂಟು ಬರುತ್ತೆ ಸೊ ಎಂಟು ಅನ್ನೋದು ಈ ವರ್ಷದಲ್ಲಿ ಯಾವ ರೀತಿಯೆಲ್ಲ ನಿಮಗೆ ಪ್ರೊಡಕ್ಷನ್ಸ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ಇಲ್ಲಿ ನಿಮ್ಮ ಭಾಗ್ಯ ಸಂಖ್ಯೆ ಅಥವಾ ನಿಮ್ಮ ವೈಯಕ್ತಿಕ ವರ್ಷ ಇದು ನಿಮ್ಮ ನಿಮಗೆ ಯಾವ್ಯಾವ ಸಂಖ್ಯೆ ಬರುತ್ತೆ ಅಂತ ನೋಡ್ಕೊಳ್ಳಿ ನಾನು ಒಂದರಿಂದ ಒಳಗಡೆ ಏನೇನೆಲ್ಲ ಆ ವರ್ಷ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಅದೇ ರೀತಿಯಲ್ಲಿ ನಿಮಗೆ ಅದು ಎಷ್ಟರ ಮಟ್ಟಿಗೆ ಮ್ಯಾಚ್ ಆಗುತ್ತೆ ಹೇಗಾಗುತ್ತೆ ಅನ್ನೋದು ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೀವು ನೋಡ್ಕೋಬಹುದು ಓಕೆ ಇದರಲ್ಲಿ ನಾನು ಹಳೆಯ ವಿಡಿಯೋದಲ್ಲೇ ಹೇಳಿದ್ದೀನಿ ಈ ಸಂಖ್ಯೆ ಏನು ಬರುತ್ತೋ ಈ ಎಂಟು ಅನ್ನೋ ಸಂಖ್ಯೆ ಇದು ಶನಿಯ ಸಂಖ್ಯೆ ಅಂತ ಹೇಳ್ತೀವಿ ಸೊ ಈ ಶನಿ ಅನ್ನೋದು ನಿಮ್ಮ ಜಾತಕದಲ್ಲಿ ಹೇಗಿದ್ದಾನೆ ಅನ್ನೋದ್ರ ಮೇಲೆ ಇದು ತುಂಬಾನೇ ವರ್ಕ್ ಆಗುತ್ತೆ ನಾನು ಚೆಕ್ ಮಾಡಿರೋ ಪ್ರಕಾರ ಇದನ್ನ ನಾವು ಜನರಲ್ ಆಗಿ ನೋಡೋದಕ್ಕೂ ನಮ್ಮ ಜಾತಕಕ್ಕೆ ಇದನ್ನ ಕಂಬೈನ್ ಮಾಡೋದಕ್ಕೂ ತುಂಬಾನೇ ಒಳ್ಳೆ ಪ್ರೊಡಕ್ಷನ್ಸ್ ಸಿಗುತ್ತೆ ಅದೇ ದಶೆ ಅದೇ ಭುಕ್ತಿ ಭುಕ್ತಿ ನಡೆದಾಗೆಲ್ಲ ನಿಮಗೆ ಅದು ನಿಮಗೆ ಗೋಚರ ಆಗುತ್ತೆ ಹೇಗೆಲ್ಲ ಇದಾಗುತ್ತೆ ಅನ್ನೋದು ಈ ಶನಿ ನಿಮ್ಮ ಲಗ್ನದಿಂದ ಎಷ್ಟನೇ ಮನೇಲಿದ್ದಾನೆ ಅನ್ನೋದ್ರ ಮೇಲೆ ಪ್ರೊಡಕ್ಷನ್ನು ಮತ್ತು ಕೆ ಪಿ ಸಿಸ್ಟಮ್ ಪ್ರಕಾರ ತಗೊಂಡ್ರೆ ಈ ಶನಿ ಗ್ರಹ ಸಬ್ಲಾಡು ಎಷ್ಟನೇ ಮನೆಯ ಸಬ್ಲಾಡ್ ಆಗಿದ್ದಾನೆ ಅಥವಾ ಈ ಶನಿ ಯಾವ ಸಬ್ಬಲ್ಲಿ ಕೂತ್ಕೊಂಡಿದ್ದಾನೆ ಇದೆಲ್ಲ ತುಂಬ ಇದೆ ನಾನು ಎರಡು ಸಾವಿರದ ಇಪ್ಪತ್ತೆರಡು ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಅನ್ನೋ ವಿಡಿಯೋದಲ್ಲಿ ನೀಟಾಗಿ ಹೇಳಿದ್ದೀನಿ ಯಾವ್ಯಾವ ಥರ ನೋಡ್ಬೋದು ಅಂತ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ನೀವು ಅದನ್ನು ನೋಡ್ಬೋದು ನಿಮಗೊಂದು ಐಡಿಯಾ ಬರುತ್ತೆ ಯಾರೆಲ್ಲ ಜ್ಯೋತಿಷ್ಯ ಕಲಿಬೇಕು ಸಂಖ್ಯಾಶಾಸ್ತ್ರ ತಿಳ್ಕೋಬೇಕು ಅಂತ ಆಸಕ್ತಿ ಇದೆಯೋ ನಿಮಗೆ ಅದನ್ನೆಲ್ಲ ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ನೀವೇ ತಿಳ್ಕೊಬೋದು ಓಕೆ ನಿಮ್ಮ ಪ್ರೊಡಕ್ಷನ್ಸ್ ನೀವೇ ಮಾಡ್ಕೋಬೋದು ಸೊ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ತುಂಬ ವಿಡಿಯೋಗಳು ನಿಮಗೆ ಕಲಿಯೋದಕ್ಕೆ ಈಸಿಯಾಗುವಂತಹ ವಿಡಿಯೋಗಳನ್ನೇ ಮಾಡಿದ್ದೀನಿ ತುಂಬ ವಿಚಾರವನ್ನು ತುಂಬಾ ವಿಶೇಷವಾದ ವಿಚಾರಗಳನ್ನು ಎಲ್ಲ ಕಾರಕಗಳು ಸಮೇತ ಎಲ್ಲ ನೀಟಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಅನುಕೂಲ ಆಗಲಿ ಕಲೀಲಿ ಎಲ್ಲರಿಗೂ ಗೊತ್ತಾಗಲಿ ನಿಮ್ಮ ಪ್ರೊಡಕ್ಷನ್ ನೀವೇ ಮಾಡ್ಕೊಳ್ಳಿ ನಿಮ್ಮ ಜಾತಕವನ್ನು ನೀವೇ ನೋಡ್ಕೋಬಹುದು ಕೆಲವೊಂದು ಸಲ ಗುರುವಿನ ಅನುಗ್ರಹಕ್ಕೋಸ್ಕರನೋ ಅಥವಾ ನಿಮಗೆ ಸೆಕೆಂಡ್ ಒಪಿನಿಯನ್ ಬೇಕು ಕೆಲವೊಂದು ಗೊತ್ತಾಗ್ತಾ ಇಲ್ಲ ಅನ್ನೋದಕ್ಕೆ ಸುಮಾರು ಜನ ಹೇಳಿದ್ದಾರೆ ನಮ್ಮ ವಿಡಿಯೋ ನೋಡೋಣ ತುಂಬ ಕಲ್ತ್ಕೊಂಡಿದ್ದಾರೆ ತುಂಬ ವಿಚಾರಗಳನ್ನು ನಮಗೆ ಹೇಳ್ತಾ ಇರ್ತಾರೆ ಸೊ ಇದೆಲ್ಲ ಏನು ಕಲಿಯೋಕ್ಕೆ ಆಗದೆ ಇರೋಂತಹ ಏನು ವಿಷಯ ಇಲ್ಲ ತುಂಬ ಈಸಿ ಇರುತ್ತೆ ಕಲಿಯೋರ್ಗು ಅಷ್ಟೇ ಇದೇನು ದೊಡ್ಡ ವಿದ್ಯೆ ನಮಗೆ ಗೊತ್ತಾಗಲ್ಲ ಏನಿಲ್ಲ ಏನಂದರೆ ನಿಮಗೆ ಪ್ರಾಕ್ಟೀಸ್ ಬೇಕು ಇಂಟ್ರೆಸ್ಟ್ ಇರಬೇಕು ಸ್ವಲ್ಪ ಎಫರ್ಟ್ ಇರಬೇಕು ಓಕೆ ಮತ್ತು ದೈವಾನುಗ್ರಹ ಇರಬೇಕು ಯಾವುದೇ ಶಾಸ್ತ್ರವಾಗಲಿ ಅದರಲ್ಲೂ ಈ ಶಾಸ್ತ್ರ ಜ್ಯೋತಿಷ್ಯ ಅನ್ನೋದು ಏನು ಹೇಳ್ತೀವಿ ಇದು ನಿಮಗೆ ಒಲಿಬೇಕು ಅಂದರೆ ದೈವಾನುಗ್ರಹ ಬೇಕು ಬರೀ ಕ್ಯಾಲ್ಕುಲೇಷನ್ ಮೆಥಡ್ ತಗೊಂಡು ನಾನು ಜ್ಯೋತಿಷ್ಯ ಹೇಳ್ಬಿಡ್ತೀನಿ ಅನ್ನೋದು ಅದು ತುಂಬಾ ಕಷ್ಟ ಓಕೆ ದೈವಾನುಗ್ರಹ ಬೇಕು ಸೊ ದೈವಾನುಗ್ರಹ ಇದ್ದರೆ ನಿಮಗೆಲ್ಲ ಬೇಗ ತಲೆಗೆ ಹೋಗುತ್ತೆ ಮತ್ತು ನೀವು ಹೇಳುವಂತಹ ಮಾತುಗಳು ಪ್ರೊಡಕ್ಷನ್ಸು ಆದಷ್ಟು ನಿಜ ಆಗ್ತಾ ಹೋಗುತ್ತೆ ಸೊ ಅದು ನಿಮ್ಮ ವಾಕ್ ಚಾತುರ್ಯತೆ ನಿಮ್ಮ ದೈವ ಬಲದ ಮೇಲೆ ನಿರ್ಧಾರ ಆಗುತ್ತೆ ಕ್ಯಾಲ್ಕುಲೇಷನಲ್ಲಿ ಪರ್ಫೆಕ್ಟ್ ಇದೀವಾ ಅನ್ನೋದಷ್ಟೇ ಇಲ್ಲಿ ಕಲ್ತ್ಕೋಬೇಕು ಕ್ಯಾಲ್ಕುಲೇಷನ್ ಮೆಥಡ್ ಯಾವ ಥರ ಇದೆ ಸೊ ಹೇಗೆಲ್ಲ ನೋಡಬೇಕು ಅನ್ನೋದು ವಿಧಾನಗಳನ್ನು ತಿಳ್ಕೊಂಡ್ರೆ ಸೊ ಅದನ್ನು ನೀವು ಪರ್ಫೆಕ್ಟಾಗಿ ನೋಡಬಹುದು ಸೊ ಈಗ ವೈಯಕ್ತಿಕ ವರ್ಷ ವೈಯಕ್ತಿಕ ವರ್ಷ ನಿಮ್ಮ ಎಲ್ಲ ಕೂಡಿದಾಗ ಒಂದು ಬಂದ್ರೆ ಹೇಗಿರುತ್ತೆ ಅನ್ನೋದು ನಾವು ನೋಡೋದಾದ್ರೆ ನಿಮಗೆ ತುಂಬಾ ಉತ್ಸಾಹ ಬರುತ್ತೆ ಇಷ್ಟ ದಿನ ಏನು ಮಾಡಿದ್ರು ಏನಪ್ಪ ಹೋದ ವರ್ಷ ಏನೋ ತುಂಬಾ ಡಲ್ ಇದ್ದೆ ಕಣಪ್ಪ ಏನೋ ಯಾವ ಕೆಲಸನೂ ಆಗಲಿಲ್ಲ ಎಲ್ಲ ನಿಧಾನ ಆಯ್ತು ನಾನು ಅದು ಮಾಡಿದೆ ಇದು ಮಾಡಿದೆ ಏನು ಕೆಲಸಗಳೇ ಆಗಲಿಲ್ಲ ಬಲ್ಲಪ್ಪ ಈ ವರ್ಷ ಹಂಗೆ ಹಿಂಗೆ ಅಂತ ಹೇಳೋರೆಲ್ಲ ಈ ಒಂದು ಬಂದಾಗ ಏನಾಗುತ್ತೆ ಅವರಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಒಂದು ಉತ್ಸಾಹ ಕ್ರಿಯೇಟ್ ಆಗುತ್ತೆ ಒಂದು ಶಕ್ತಿ ಯಾಕಂದರೆ ಒಂದು ಅಂದರೆ ಸೂರ್ಯ ಎನರ್ಜಿ ಸೊ ಆಕ್ಟಿವ್ ಆಗ್ತಾರೆ ಜನ ತುಂಬ ಈ ಒಂದು ಬಂದಿರೋ ಸಂಖ್ಯೆಗಳಿಗೆ ತುಂಬ ಆಕ್ಟಿವ್ ಆಗುತ್ತೆ ಅದೇ ಸೂರ್ಯ ಏನಾದರೂ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ರೆ ನಿಮ್ಮ ಜಾತಕದಲ್ಲಿ ಹನ್ನೊಂದನೇ ಮನೆ ಓಕೆ ಮತ್ತು ಹತ್ತನೇ ಮನೆ ಈ ಜಾಗದಲ್ಲಿ ಏನಾದರೂ ಸೂರ್ಯ ಕಂಡು ಬಂದರೆ ಇನ್ನೂ ತುಂಬ ನಿಮಗೆ ಒಂದು ಬಲ ಆಗುತ್ತೆ ಒಳ್ಳೆಯ ವಿಚಾರಗಳು ಇದ್ದಾವೆ ಇದರಲ್ಲಿ ಮತ್ತು ಹೊಸದಾಗಿ ಏನಾದರೂ ಕೆಲಸ ಮಾಡಬೇಕು ಹೊಸದಾಗಿ ಏನಾದರೂ ನಾನು ಏನಾದರೂ ಹೊಸ್ದಾಗಿ ಏನಾದರೂ ಕ್ರಿಯೇಟಿವಿಟಿಯಲ್ಲಿ ಹೋಗಬೇಕು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅನ್ನೋದು ಹೆಚ್ಚಾಗಿ ಒಂದು ಉತ್ಸಾಹ ಕೊಡುವಂಥದ್ದು ಈ ವರ್ಷ ನಿಮಗೆ ತುಂಬ ಉತ್ಸಾಹ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆಯೇ ಎರಡನೇ ಸಂಖ್ಯೆ ಈ ಎರಡೂ ಅನ್ನೋ ಸಂಖ್ಯೆ ಆದಷ್ಟು ಓನ್ ಡಿಸಿಷನ್ ತಗೊಳ್ಳೋಕೆ ತುಂಬ ಒದ್ದಾಡ್ತಾರೆ ಮತ್ತು ಇವರು ಒಂದು ತಾಳ್ಮೆ ಅನ್ನೋದು ಎರಡನೇ ಸಂಖ್ಯೆಯವರು ಬೇಗ ನಂಬಿಬಿಟ್ಟು ಮೋಸ ಹೋಗೋದು ಜಾಸ್ತಿ ಮತ್ತು ಇವರ ಓನ್ ಡಿಸಿಷನು ಬೇಗ ಅಷ್ಟೊಂದು ವರ್ಕ್ ಆಗೋಲ್ಲ ಸೆಕೆಂಡ್ ಒಪಿನಿಯನ್ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀವಿ ಯಾಕೆಂದರೆ ಆ ಥರ ಜಾಸ್ತಿ ಆ ಥರ ಪಟ್ಟು ನಿರ್ಧಾರ ತಗೊಳ್ತಾರೆ ಸೊ ಅದಕ್ಕೋಸ್ಕರ ಈ ವರ್ಷ ಆದಷ್ಟು ಸ್ವಲ್ಪ ತಾಳ್ಮೆ ಎಮೋಷ್ನಲ್ ಬ್ಯಾಲೆನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಆದಷ್ಟು ಹುಷಾರಾಗಿ ನೋಡಿಕೊಂಡು ಏನಾದರೂ ಮಾಡಬೇಕಂದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಓಕೆ ಇನ್ನು ಮೂರನೇ ಸಂಖ್ಯೆ ಬಂದರೆ ನಿಮ್ಮ ಮಾರ್ಗದರ್ಶನ ಸಿಗುವಂಥದ್ದು ಮತ್ತು ಹೊಸ ರೀತಿಯ ಒಂದು ಸರ್ಕಲ್ಲು ಕ್ರಿಯೇಟ್ ಆಗ್ಬೋದು ಹೊಸ ಸ್ನೇಹಿತರೆಲ್ಲ ನಿಮಗೆ ಪರಿಚಯ ಆಗೋವಂಥದ್ದು ಮತ್ತು ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಮೂರು ಅನ್ನೋ ಸಂಖ್ಯೆ ತುಂಬ ಕಲಿಸುತ್ತೆ ಅಂತ ಹೇಳ್ಬೋದು ಅಂದರೆ ಜೀವನದಲ್ಲಿ ಯಾವ ಥರ ಏನು ಅಂತ ಮತ್ತೆ ನಿಮ್ಮ ಐಡಿಯಾಸು ಬುದ್ಧಿವಂತಿಕೆ ಕ್ರಿಯೇಟಿವಿಟಿ ಇವೆಲ್ಲ ತುಂಬ ಕಲಿತೀರ ಅಂತ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ನಾಲ್ಕು ಅನ್ನೋ ಸಂಖ್ಯೆ ನಾಲ್ಕು ಅನ್ನೋ ಸಂಖ್ಯೆ ಯಾವ ರೀತಿ ಇರುತ್ತೆ ಅಂತಂದರೆ ಇದು ತುಂಬ ಒಂದು ಗಂಭೀರವನ್ನು ಕೊಡುವಂಥದ್ದು ನಾಲ್ಕು ಅನ್ನೋ ಸಂಖ್ಯೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಏನೇ ಮಾಡಬೇಕಂದ್ರೂ ಗೊಂದಲ ಗೊಂದಲವಾಗಿ ಮಾಡುವಂಥದ್ದು ರಾಹು ಅಂದ್ರೇ ಗೊಂದಲ ಕನ್ಫ್ಯೂಜ್ ಆಗಿ ಮಾಡುತ್ತೆ ಮತ್ತು ಸಡನ್ನಾಗಿ ಚೇಂಜಸ್ ಆಗೋವಂಥದ್ದು ಮತ್ತು ನಿಮಗೆ ಒಂದು ಯಾವುದೇ ಒಂದು ವಿಷಯದಲ್ಲಿ ಫೇಮಸ್ ಆಗಬೇಕು ತುಂಬ ನಾನು ಅಚೀವ್ ಮಾಡಬೇಕು ಆ ಥರ ಈ ಥರ ಹೆಂಗಂಗೋ ಇರಬೇಕು ಹಂಗಿದ್ದೆ ನಾನು ಆ ವರ್ಷ ಹಂಗಿದ್ದೆ ಈ ವರ್ಷ ಆದರೂ ಹಂಗಿರಲಿ ಹಂಗಿರಲಿ ಅಂತೇಳ್ಬಿಟ್ಟು ಒಂದು ಹೊಸ ಥರ ಡಿಫ್ರೆಂಟ್ ಆದ ಯೋಚನೆಗಳು ಉಂಟಾಗುತ್ತೆ ಏನಾದರೂ ಮಾಡಿ ಫೇಮಸ್ ಆಗಬೇಕು ಅನ್ನೋ ಒಂದು ಯೋಚನೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಈ ಸಂಖ್ಯೆಯಲ್ಲಿ ಅಂತ ಹೇಳ್ಬೋದು ಎಲ್ಲ ಆಸೆಗಳು ಇರುತ್ತೆ ಬಟ್ ಆದರೆ ಆ ಆಸೆಗಳು ನೆರವೇರಬೇಕು ಅಂತಂದರೆ ನಿಮ್ಮ ದಶಾಭುಕ್ತಿಗಳು ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಇದು ಒಂದು ಜನರಲ್ ಪ್ರೊಡಕ್ಷನ್ಸ್ ಸೊ ಹಂಗಾಗಿ ಯಾರಿಗೆ ದಶಾಭುಕ್ತಿಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತೋ ಜಾತಕದಲ್ಲಿ ಯೋಗಗಳು ಜಾಸ್ತಿ ಇರ್ತವೋ ಅವರು ಪಾಸ್ ಆಗ್ತಾರೆ ಮಿಕ್ಕಿದವರು ಫೇಲ್ ಆಗ್ತಾರೆ ಅಂತ ಏ ಐದು ಅನ್ನ ಸಂಖ್ಯೆ ಬಂದಾಗ ಐದು ಅನ್ನ ಸಂಖ್ಯೆ ಬಂದಾಗ ಅದು ಆಕ್ಚುಲಿ ಒಂದು ಏನಾದರೂ ಚೇಂಜಸ್ನ ತೋರಿಸೋವಂಥದ್ದು ಬುಧನ ಒಂದು ಕಮ್ಯುನಿಕೇಶನ್ ತುಂಬ ತುಂಬಾ ಒಂದು ಉನ್ನತವಾಗಿ ಹೋಗಂಥದ್ದು ಅಂದರೆ ಆ ವರ್ಷ ನಿಮಗೆ ಏನೋ ಒಂದು ಬದಲಾವಣೆ ಆಗುತ್ತೆ ನಿಮ್ಮ ಸ್ಥಳ ಬದಲಾವಣೆ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಬದಲಾವಣೆಯನ್ನು ತೋರಿಸುತ್ತೆ ಚೇಂಜಸ್ಸು ಈ ಹಿಂದಿನ ವರ್ಷ ಇದ್ದಂಗೆ ನಾನು ಈ ವರ್ಷ ಇಲ್ಲಪ್ಪ ತುಂಬ ಚೇಂಜಸ್ ಆಗಿದ್ದೀನಿ ಏನೋ ಹಿಂಗಿದ್ದೆ ಏನು ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದೆಯಾ ಮುಂಚಿನ ಥರ ಇಲ್ವಲ್ಲೋ ನೀನು ಈ ಥರ ಎಲ್ಲ ಮಾತಾಡ್ತಾರಲ್ಲ ಆ ರೀತಿ ಏನೋ ಚೇಂಜಸ್ ಕಾಣಿಸುತ್ತೆ ಎಲ್ಲ ಚೇಂಜ್ ಆಗುವಂತಹ ಸಾಧ್ಯತೆ ಈ ಐದನೇ ಸಂಖ್ಯೆ ಬಂದಾಗ ಆಗುತ್ತೆ ಮತ್ತು ಒಂದು ರೋಮಾಂಚನ ಅಂತ ಹೇಳ್ಬೋದು ಒಂದು ರೋಮಾಂಚನದವಾದ ಒಂದು ಕೆಲಸಗಳಾಗುವಂಥದ್ದು ಬದಲಾವಣೆಯನ್ನು ತರುತ್ತೆ ಮತ್ತೆ ಕೆಲವೊಂದು ಸಂಗತಿಗಳು ಹಿಂದೆಂದೂ ಆಗದಿರೋಂತಹ ಸಂಗತಿಗಳು ಸಂಭವಿಸುತ್ತೆ ಅಂತ ಹೇಳ್ತೀವಿ ಐದು ಬರೋರಿಗೆ ಸೊ ಏನೋ ಒಂದು ಹೊಸ ವಿಚಾರವನ್ನು ಕಲಿತೀರ ಮತ್ತು ಹೊಸದಾಗಿ ಹೊಸ ಮಾರ್ಗವನ್ನು ಅನುಸರಿಸ್ಬೋದು ಅಂತ ಹೇಳ್ಬೋದು ಮತ್ತೆ ಇದು ಒಂದು ನಿಮಗೆ ಒಳ್ಳೆಯ ಶುಭ ಅಂತ ಹೇಳ್ಬೋದು ಸೊ ಅದೇನಾದರೂ ನಿಮಗೆ ಆರನೇ ಸಂಖ್ಯೆ ಬಂದರೆ ನಿಮ್ಮ ಜನ್ಮ ಸಂಖ್ಯೆ ಬಂದಾಗ ಇದು ಆ್ಯಕ್ಚುಲಿ ಫ್ಯಾಮಿಲಿಗೆ ಮತ್ತೆ ಮನೆಯಲ್ಲಿರೋದಕ್ಕೆ ತುಂಬಾ ಒಂದು ಅನುಕೂಲಕರ ಅಂತ ಹೇಳ್ಬೋದು ಸೊ ಹಾಗೆಯೇ ಸಂಬಂಧಗಳಲ್ಲಿ ಮದುವೆ ಟೈಮಲ್ಲಿ ಮತ್ತು ಕೆಲವೊಂದು ರೀತಿಯಲ್ಲಿ ಪ್ರೀತಿಸುವ ಜನರಿಗೋಸ್ಕರ ಇದು ಒಳ್ಳೆಯ ಒಂದು ಅದ್ಭುತವಾದ ವರ್ಷ ಅಂತ ಹೇಳ್ಬೋದು ಆ ವರ್ಷದಲ್ಲಿ ಅವರಿಗೆ ಒಂದು ಅಭಿವೃದ್ಧಿ ಕಾಣುವಂಥದ್ದು ಮತ್ತು ಒಂದು ಅನೇಕ ರೀತಿಯ ಕ್ರಿಯೇಟಿವಿಟಿ ಮೈಂಡ್ ಬರೋಂಥದ್ದು ಸೊ ಹಾಗೆ ಹೊಸದಾಗಿ ಇವರಿಗೇನಾದರೂ ಆಲೋಚನೆಗಳು ಉಂಟಾಗುವಂಥದ್ದು ಒಟ್ಟಾರೆಯಾಗಿ ಇದು ಒಂದು ಇನ್ನರ್ ಲೈಫ್ಗೆ ಒಳ್ಳೆಯದಾಗಿ ಮಾಡುವಂಥದ್ದು ಇನ್ನರ್ ಲೈಫ್ ಅಂದರೆ ನಮ್ಮ ವೈಯಕ್ತಿಕ ಜೀವನ ಅಂತ ಏನು ಹೇಳ್ತೀವಿ ನಮ್ಮ ದಾಂಪತ್ಯ ಜೀವನ ಎಲ್ಲ ತುಂಬ ಏನೇ ತೊಂದರೆಗಳಿದ್ರು ಅದು ಸರಿ ಮಾಡಿ ಕೊಡುವಂತಹ ವರ್ಷ ಅಂತ ಹೇಳ್ಬೋದು ಶುಕ್ರ ಅಂತ ಬಂದಾಗ ಅವತ್ತು ಮೋಜು ಮಸ್ತಿ ಈ ವರ್ಷದಲ್ಲಿ ಈ ಶುಕ್ರನ ಸಂಖ್ಯೆ ಬಂದಾಗ ತುಂಬ ಲಕ್ಸುರಿ ಮನಸ್ಸಾಗುತ್ತೆ ಅಯ್ಯೋ ಇದೇ ಕತೆ ಆಗೋಯ್ತು ಇನ್ನೇನಾದರೂ ಮಾಡೋಣ ಇದೇ ಅಲ್ಲಿ ಎಷ್ಟು ದಿನ ಅಂತ ತಿನ್ನೋದು ನಡೀರಿ ಹೋಗೋಣ ದೊಡ್ಡ ಹೋಟ್ಲಿಗೆ ಹೋಗೋಣ ನಡೀರಿ ಫೈವ್ ಸ್ಟಾರಿಗೆ ಹೋಗೋಣ ನಡೀರಿ ಅನ್ನೋ ಒಂದು ಆಲೋಚನೆ ಬರ್ಬೋದು ಲಕ್ಜುರಿ ಮನಸ್ಸಾಗುತ್ತೆ ತುಂಬ ಅನೇಕ ರೀತಿಯ ಒಂದು ದೊಡ್ಡ ದೊಡ್ಡದಾದ ಆಲೋಚನೆಗಳು ಕನಸುಗಳು ಉಂಟಾಗುತ್ತೆ ಒಂದು ಲಕ್ಜುರಿ ಐಟಮ್ಸು ಆಕರ್ಷಿಸುವ ವಸ್ತುಗಳ ಮೇಲೆ ಅದರ ಮೇಲೆ ಎಲ್ಲ ಗಮನ ಹೋಗುವಂಥದ್ದು ಸಾಧ್ಯತೆ ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ಇದು ವೈಯಕ್ತಿಕ ಜೀವನಕ್ಕೆ ಒಳ್ಳೆಯ ಸಂಖ್ಯೆ ಅಂತ ಹೇಳ್ಬೋದು ಶುಭ ಸಂಖ್ಯೆ ಈ ಸಂಖ್ಯೆ ಬಂದರೆ ಆಲ್ಮೋಸ್ಟ್ ನಿಮಗೆ ಸಂತೋಷದಾಯಕವಾಗಿ ಇರುತ್ತೆ ಈ ವರ್ಷ ಅಂತ ಹೇಳ್ಬೋದು ಸೊ ಅದೇ ಏನಾದರೂ ಏಳನೇ ಸಂಖ್ಯೆ ಬಂದಾಗ ಸೊ ಈ ಏಳುವನೇ ಸಂಖ್ಯೆ ಬಂದಾಗ ನಿಮಗೆ ಒಂದು ವೇದಾಂತಿ ಥರ ಮಾತಾಡ್ತೀರ ಅಂತ ಹೇಳ್ಬೋದು ವೇದಾಂತಿಗಳು ಅಥವಾ ಈ ಜ್ಞಾನ ಈ ಆಧ್ಯಾತ್ಮ ಕಡೆ ಒಂದು ಒಲವು ಬರೋಂಥದ್ದು ಸೊ ಹಾಗೆಯೇ ಒಂದು ಹೆಚ್ಚಿನ ಸಮಯ ಹಿಡಿಯುತ್ತೆ ನಿಮಗೆ ಏನಾದರೂ ಕೆಲಸ ಕೈಗೊಳ್ಳಬೇಕು ಅಂತಂದರೆ ಹಾಗೆಯೇ ನಿಮಗೆ ಹೊಸದಾಗಿ ಏನಾದರೂ ಕಲಿಯುವಂಥದ್ದು ಮತ್ತು ಹೊಸದಾಗಿ ಏನಾದರೂ ತಿಳುವಳಿಕೆ ಈ ವರ್ಷದಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು ಹಾಗೆಯೇ ತುಂಬ ವಿಷಯವನ್ನು ತಿಳ್ಕೊಳ್ತೀರಾ ಅಂದರೆ ಇದು ಚಿಕ್ಕ ಮಕ್ಕಳಲ್ಲಿ ಬಂದರೂ ಸಹ ಒಂಥರ ದೊಡ್ಡ ದೊಡ್ಡವರು ಮಾತಾಡ್ದಂಗೆ ಮಾತಾಡ್ತಾರೆ ಅಂತ ಹೇಳ್ಬೋದು ಅಂದರೆ ತುಂಬ ಲಾಜಿಕ್ ಆಗಿ ಮತ್ತೆ ತುಂಬ ತಿಳುವಳಿಕೆ ಥರ ಜ್ಞಾನವನ್ನು ಕೊಟ್ಟು ಹೋಗುತ್ತೆ ಈ ವರ್ಷದಲ್ಲಿ ಈ ಕೇತು ಅನ್ನೋ ಸಂಖ್ಯೆ ಅಂತ ಹೇಳ್ಬೋದು ಅದನ್ನೇನಾದರೂ ಎಂಟನೇ ಸಂಖ್ಯೆ ಬಂದರೆ ಸೊ ಎಂಟನೇ ಸಂಖ್ಯೆ ಬಂದಾಗ ಇದು ಸ್ವಲ್ಪ ಕಷ್ಟಪಡಬೇಕು ಅಂತ ಹೇಳುತ್ತೆ ಈ ವರ್ಷ ನೀವು ತುಂಬ ಕಷ್ಟಪಡಬೇಕು ಕಷ್ಟಪಟ್ಟರೆ ನಿಮಗೆ ಫಲ ಯಾಕೆಂದರೆ ಕೆಲಸಗಳನ್ನು ನಿಧಾನವಾಗುವ ಆಗುತ್ತೆ ಶನಿಯ ಒಂದು ಕಾಂಬಿನೇಷನ್ ಅದೇ ಅಲ್ವಾ ಶನಿ ಅಷ್ಟು ಈಸಿಯಾಗಿ ಕೊಡೋದಿಲ್ಲ ಒಂದು ಸಲ ಕೊಡೋ ಮನಸ್ಸು ಮಾಡಿದ್ರೆ ತುಂಬ ಸಖತ್ತಾಗಿ ಕೊಡ್ತಾನೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಕೊಡೋದೇನು ಅಂತಂದರೆ ನಿಧಾನ ಅಂತ ಹೇಳ್ಬೋದು ಆಗಿ ಮೂವ್ಮೆಂಟ್ ಆಗುತ್ತೆ ನಿಮ್ಮ ಲೈಫು ಗ್ರೋತ್ ಅಂದರೆ ತುಂಬ ನಿಧಾನದಿಂದ ಆಗುತ್ತೆ ಪರಿಶ್ರಮದಿಂದ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮತ್ತು ಈ ಶನಿ ಸಂಖ್ಯೆ ಬಂದಾಗ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಬೇಕು ಅಂತ ಹೇಳುತ್ತೆ ಸೊ ಹಾಗೆಯೇ ಒಂಬತ್ತು ಅನ ಸಂಖ್ಯೆ ಬಂದಾಗ ಸೊ ಈ ಒಂಬತ್ತನೇ ಸಂಖ್ಯೆನೇ ನಾವು ಪ್ರಿಡಕ್ಷನ್ ಆಗಿ ತಗೊಂಡಾಗ ಕುಜನ ಸಂಖ್ಯೆ ಏನು ಮಾಡುತ್ತೆ ಅಂದರೆ ತುಂಬ ಒಂದು ಎನರ್ಜಿ ಕೊಡುತ್ತೆ ಅಂತ ಹೇಳ್ತೀವಿ ತುಂಬ ಒಂದು ಹಠದ ಸ್ವಭಾವ ಜಾಸ್ತಿ ಆಗುತ್ತೆ ಮತ್ತು ತುಂಬ ಒಂದು ಹಿಂದೆ ಮುಂದೆ ಗೊತ್ತಿಲ್ಲದಂಗೆ ನುಗ್ತಾರೆ ಕೆಲಸಕ್ಕೆ ಅಂತ ಹೇಳ್ಬೋದು ಆ ಥರ ಜಾಸ್ತಿ ಪಡ್ತಾರೆ ಅಂತ ಹೇಳ್ಬೋದು ಮತ್ತೆ ಏನು ಹೇಳ್ತೀವಿ ಅಂದರೆ ಕೆಲವೊಂದು ಹಿಂದಿನ ವಿಚಾರಗಳನ್ನೆಲ್ಲ ಇವರು ಮೆಲುಕಾಗೋದು ಮತ್ತು ಕೆಲವೊಂದು ವಿಚಾರಗಳನ್ನು ಇವರು ಕೆಲವೊಂದು ಏನು ಹೇಳ್ತೀವಿ ಈ ಸುಳ್ಳು ಹೇಳೋರು ಜಾಸ್ತಿ ಸಿಗ್ಬೋದು ಅಂತ ಹೇಳ್ಬೋದು ಮತ್ತು ಈ ಏನು ಹೇಳ್ತೀವಿ ಈ ನೆಗೆಟಿವ್ ಪ್ರಾಮಿಸ್ ಮಾಡೋರು ನೆಗೆಟಿವ್ ಆಗಿ ಮಾತಾಡೋರು ಈ ಥರವೆಲ್ಲ ಕಂಡು ಬರೋಂತಹ ಒಂದು ಸಾಧ್ಯತೆ ಇದರಲ್ಲಿ ಕಾಣಿಸುತ್ತೆ ಕುಜಾ ಒಟ್ಟಾರೆಯಾಗಿ ಸ್ವಲ್ಪ ನೆಗೆಟಿವ್ನೇ ಹೇಳುತ್ತೆ ಸೊ ಇದೇನಾದರೂ ಈ ಒಂಬತ್ತು ಅನ್ನೋ ಸಂಖ್ಯೆ ಸೊ ಪೊಲಿಟಿಕ್ಸಲ್ಲಿ ಇರೋರಿಗೆ ಸ್ವಲ್ಪ ಪಾಸಿಟಿವ್ ಆಗಿ ವರ್ಕ್ ಆಗ್ಬೋದು ಬಟ್ ಆದರೆ ನಮ್ಮ ವೈಯಕ್ತಿಕ ವರ್ಷವಾಗಿ ಒಂಬತ್ತು ಬಂದಾಗ ನಮಗೆ ಛಲ ಎಲ್ಲ ಇರುತ್ತೆ ಬಟ್ ಆದರೆ ಸ್ವಲ್ಪ ನೋಡ್ಕೊಂಡು ಹೋಗಬೇಕು ಅಂದರೆ ಸಡನ್ನಾಗಿ ಕೋಪ ಸ್ಟಾರ್ಟ್ ಆಗುತ್ತೆ ಸಡನ್ನಾಗಿ ನಿರ್ಧಾರಗಳನ್ನು ತಗೊಳ್ತೀವಿ ಇವೆಲ್ಲ ಕೂಜೆಂದು ಏನು ಅಂತಂದರೆ ನುಗ್ಗೋದಷ್ಟೇ ಮತ್ತು ಬಾಯಿ ಮಾಡೋದು ಈ ಥರವೆಲ್ಲ ಮಾಡ್ತಾರೆ ಸೊ ಹಂಗಾಗಿ ಈ ವರ್ಷ ಆದಷ್ಟು ನೆಗೆಟಿವ್ನೇ ಹೇಳ್ತೀವಿ ಸೊ ಹಂಗಾಗಿ ಪರ್ಸ್ನಲ್ಲಾಗಿ ಆಗಿ ಸೊ ಆದಷ್ಟು ಕೇರ್ಫುಲ್ಲಾಗಿರಬೇಕಾಗುತ್ತೆ ಸೊ ಈ ಸಂಖ್ಯೆಗಳ ಅಧಿಪತಿಗಳು ಏನಾದರೂ ನಿಮ್ಮ ಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಕೂತ್ಕೊಂಡಿದ್ರೆ ದೆನ್ ನಿಮಗೆ ಅಷ್ಟೊಂದು ಕಾಣಿಸ್ತಾ ಇರ್ಬೋದು ಒಳ್ಳೆಯದಾಗುತ್ತೆ ಅದೇನಾದರೂ ಬ್ಯಾಡ್ ಹೌಸಲ್ಲಿ ಕೂತ್ಕೊಂಡಿದ್ರೆ ಬ್ಯಾಡ್ ಆಗಿದ್ದರೆ ಸೊ ನಿಮಗೆ ನೆಗೆಟಿವ್ಸು ಸ್ವಲ್ಪ ರೈಸ್ ಆಗುತ್ತೆ ಅಂದರೆ ಇದು ಆ್ಯಡ್ ಆನ್ ಆಗುತ್ತೆ ಪ್ಲಸ್ ಆಗುತ್ತೆ ಅಂದರೆ ಯಾವ ಥರ ಅಂತಂದರೆ ಒಬ್ಬರನ್ನ ಇಬ್ಬರು ಹೋಗಿ ಅಟ್ಯಾಕ್ ಮಾಡೋದಕ್ಕೂ ಹತ್ತು ಜನ ಹೋಗಿ ಅಟ್ಯಾಕ್ ಮಾಡೋದಕ್ಕೂ ಹೇಗೆ ವ್ಯತ್ಯಾಸ ಇದೆಯೋ ಆ ರೀತಿಯಲ್ಲಿ ಸೊ ಇಲ್ಲಿ ಗೋಚಾರದಲ್ಲೂ ಕೆಟ್ಟಿದೆ ದಶಾಭುಕ್ತಿ ಕೆಟ್ಟಿದೆ ನಮ್ಮ ಸಂಖ್ಯಾಶಾಸ್ತ್ರದಲ್ಲೂ ತುಂಬಾ ನೆಗೆಟಿವ್ಸ್ ಇದೆ ಅಂತಂದಾಗ ತುಂಬ ಹೊಡೆತಗಳು ಒಡೆತದ ಮೇಲೆ ಹೊಡೆತಗಳು ಅವನು ಎದಳಕೆ ಆಗದಿರೋಂತಹ ಒಡೆತೆಗಳು ಸರಿಯಾಗಿ ಗುನ್ನ ಬೀಳ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಜಾತಕ ತುಂಬ ಇಂಪಾರ್ಟೆಂಟು ವೈಯಕ್ತಿಕ ವರ್ಷ ತೆಗಿಬೇಕು ಅಂದರೆ ಜಾತಕ ಮತ್ತು ಗೋಚಾರ ಅನ್ನೋದು ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಸಂಖ್ಯಾಶಾಸ್ತ್ರ ಅನ್ನೋದು ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಸೊ ಇಲ್ಲೆಲ್ಲನೂ ಹಂಡ್ರೆಡ್ ಪರ್ಸೆಂಟ್ ಆಗೋಗ್ಬಿಡುತ್ತೆ ಸೊ ಹಂಗೆ ಆಗುತ್ತೆ ಅನ್ನೋದಲ್ಲ ಬಟ್ ಇಷ್ಟು ಒಂದು ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಓಕೆ ಆ ಲಿಮಿಟ್ ಮೀರಿ ಯಾವುದೂ ಪ್ರೊಡಕ್ಷನ್ಸ್ ಆಗೋದಿಲ್ಲ ಸೊ ಅದು ಯಾಕೆ ಆಗೋದಿಲ್ಲ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಜ್ಯೋತಿಷ್ಯ ಕಲ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಯಾಕೆ ಇಷ್ಟು ಪರ್ಸೆಂಟೇಜ್ ವರ್ಕ್ ಆಗುತ್ತೆ ಮುಂಚೆ ಯಾಕೆ ವರ್ಕ್ ಆಗೋದಿಲ್ಲ ಅನ್ನೋದು ಕಲ್ತಿರೋರಿಗೆ ಗೊತ್ತಿರುತ್ತೆ ಏನೂ ಗೊತ್ತಿಲ್ಲದೆ ಇರೋರಿಗೆ ಏನೂ ಗೊತ್ತಾಗೋಲ್ಲ ಸೊ ಅದಕ್ಕೋಸ್ಕರ ಅದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೆರಡು ಎಲ್ಲರಿಗೂ ಶುಭವನ್ನು ತರಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಅಡ್ವಾನ್ಸ್ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ